ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಭಾರತ ಇಂಗ್ಲೆಂಡ್ ವಿರುದ್ಧ ಕೊನೆ ಟೆಸ್ಟ್ ಪಂದ್ಯವನ್ನು 5ನೇ ಟೆಸ್ಟ್ ಪಂದ್ಯವನ್ನು ಸೆಪ್ಟೆಂಬರ್ 10ರಿಂದ ಆಡಲಿದೆ ಹಾಗಾದರೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇರುತ್ತೆ ಸಾಕಷ್ಟು ಆಟಗಾರರು ಇಂಜುರಿ ಸಮಸ್ಯೆಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಹಾಗಾದರೆ ಯಾವೆಲ್ಲ ಆಟಗಾರರು ಇಂಜುರಿ ಆಗಿದ್ದಾರೆ ಮತ್ತು ಅವ್ರ ಪ್ಲೇಸ್ಗೆ ಯಾವೆಲ್ಲ ಆಟಗಾರರು ಬೆಂಚ್ ಕಾಯ್ತಾ ಇರೋರು ಇವಾಗ ಪ್ಲೇಯಿಂಗ್ ಎಲೆವೆನಲ್ಲಿ ಆಡ್ತಾರೆ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಬಟನ್ ವಿಡಿಯೋ ಕೆಳಗೇನಿದೆ ಸೊ ಹೊಸಬ್ರು ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಟೀಮ್ ಇಂಡಿಯಾ ಓಪನರ್ಗಳಾಗಿ ಕೆ ಎಲ್ ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಇಬ್ಬರು ಕನ್ನಡಿಗರು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಏಕೆಂದರೆ ರೋಹಿತ್ ಶರ್ಮಾ ಅವರಿಗೆ ಇಂಜುರಿ ಆಗಿದ್ದರಿಂದ ಇವಾಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ರೋಹಿತ್ ಶರ್ಮಾ 5ನೇ ಟೆಸ್ಟ್ಗೆ ಅನ್ ಅವೈಲೇಬಲ್ ಅಂತ ಹೇಳಿ ಸೊ ರೋಹಿತ್ ಶರ್ಮಾ ರೋಲ್ಡ್ ಔಟ್ ಆಗಿದ್ದಾರೆ ಸೊ ಒಂದು ತಿಂಗಳು ಅಥವಾ ಒಂದು ವಾರ ಇನ್ನೂ ರೆಸ್ಟ್ ಬೇಕು ಅವ್ರಿಗೆ ಸೊ 5ನೇ ಟೆಸ್ಟ್ ಪಂದ್ಯಕ್ಕೆ ಮಯಾಂಕ್ ಅಗರ್ವಾಲ್ ಅವರು ಕಂಬ್ಯಾಕ್ ಆಗಿದ್ದಾರೆ ಇಂಜುರಿಯಿಂದ ಸೊ ಅವರು ಕೆ ಎಲ್ ರಾಹುಲ್ ಜೊತೆಗೆ ಓಪನಿಂಗ್ ಮಾಡೋ ಸಾಧ್ಯತೆ ಇದೆ ಒಂದೊಂದಾಗಿ ಚೇತೇಶ್ವರ್ ಪೂಜಾರ ಇರ್ತಾರೆ ಮತ್ತು 4ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ 5ನೇ ಕ್ರಮಾಂಕದಲ್ಲಿ ಒಂದು ರಹಾನೆ ಅಜಿಂಕ್ಯ ರಹಾನೆ ಅವರೇ ಕಾಣಿಸಿಕೊಳ್ತಾರೆ ಯಾಕೆಂದರೆ ಅವರು ಫಾರ್ಮಲಿ ಇಲ್ಲ ಬಟ್ 4ನೇ ಟೆಸ್ಟ್ ಪಂದ್ಯವನ್ನು ಗೆದ್ದಿರೋದ್ರಿಂದ ಅವ್ರಿಗೆ ಸ್ಥಾನವನ್ನು ಕೊಡಲಾಗುತ್ತೆ ಅದಷ್ಟೇ ಅಲ್ಲದೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ನಮ್ಮ ಟೀಮ್ ಇಂಡಿಯಾ ವೈಸ್ ಕ್ಯಾಪ್ಟನ್ ಕೂಡ ಹಾಗೆ ಸಡನ್ ಆಗಿ ತೆಗಿಯಕ್ಕೆ ಬರೋಲ್ಲ ಯಾಕೆಂದರೆ ಅದು ಇಂಗ್ಲೆಂಡ್ ಪಿಚ್ ಹೀಗಾಗಿ ಅವರಿಗೆ ಮತ್ತೆ ಚಾನ್ಸ್ ಕೊಡ್ತಾರೆ ವಿಕೆಟ್ ಕೀಪಿಂಗಲ್ಲಿ ರಿಷಭ್ ಪಂತ್ ಅವರೇ ಕಂಟಿನ್ಯೂ ಮಾಡ್ತಾರೆ ಮತ್ತು ಜಡೇಜಾ ಅವರು ಕೂಡ ಫ್ಲಾಪ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಾ ಇತ್ತು ಬಟ್ ಜಡೇಜಾನೇ ಕಂಟಿನ್ಯೂ ಮಾಡ್ತಾರೆ ಅಲ್ಲಿ ಆರ್ ಆಪ್ಷನ್ ಅವರು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಇನ್ನು ಬಾಲಿಂಗ್ ಕೋಟಾದಲ್ಲಿ ನೋಡೋದಾದರೆ ಬೂಮ್ರಾರ್ ಅವರು ಇರ್ತಾರೆ ಮತ್ತು ಶಾರ್ದುಲ್ ಠಾಕೂರ್ ಅವರು ಇರ್ತಾರೆ ಉಮೇಶ್ ಯಾದವ್ ಅವರು ಇರ್ತಾರೆ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಇರ್ತಾರೆ ಒಂದು ವೇಳೆ ಸಣ್ಣ ಪುಟ್ಟ ಬದಲಾವಣೆ ಆಗಿ ಮೊಹಮ್ಮದ್ ಶಮಿ ಅವರು ಕಂಬ್ಯಾಕ್ ಆಗಿದ್ದರೆ ಅಥವಾ ಇಂಜುರಿಯಿಂದ ಹೊರಗಡೆ ಬಂದಿದ್ದರೆ ಉಮೇಶ್ ಯಾದವ್ ಅವರವ್ರಿಗೆ ರೆಸ್ಟ್ ಕೊಡುವುದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಸೊ ಯಾವ ಥರ ಅಂದರೆ ಈಗ ಉಮೇಶ್ ಯಾದವ್ ಅಂದರೆ ಶಮಿ ಅವರು ಇನ್ನೂ ಇಂಜುರಿ ಸಮಸ್ಯೆಯಲ್ಲಿದ್ದರೆ ನಮ್ಮ ಉಮೇಶ್ ಯಾದವ್ ಅವರು ಕಂಟಿನ್ಯೂ ಮಾಡ್ತಾರೆ 5ನೇ ಟೆಸ್ಟ್ ಪಂದ್ಯಕ್ಕೆ ಪ್ಲೇಯಿಂಗ್ನಲ್ಲಿ ಕಾಣಿಸ್ಕೊಳ್ತಾರೆ ಇಲ್ಲ ಅಂದರೆ ಮತ್ತೆ ಶಮಿ ಕಂಬ್ಯಾಕ್ ಮಾಡಿ ಉಮೇಶ್ ಯಾದವ್ಗೆ ರೆಸ್ಟ್ ಕೊಡೋದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಇವಾಗ ಇಬ್ಬರಿಗೂ ಕಂಪೇರ್ ಮಾಡಿದರೆ ಯಾರು ಬೆಸ್ಟು ಮೊಹಮ್ಮದ್ ಶಮಿ ಮತ್ತು ಉಮೇಶ್ ಯಾದವ್ ಕಂಪೇರ್ ಮಾಡಿದರೆ ಯಾರು ಬೆಸ್ಟು ಬ್ಯಾಟಿಂಗಲ್ಲೇ ಆಗಿರ್ಬೋದು ಮತ್ತು ಬಾಲಿಂಗು ಲೈನಲ್ಲಿ ಅಂತೂ ಪ್ರತಿಯೊಂದು ಹೊಸ ಬಾಲು ಹಳೆ ಬಾಲ್ ಪ್ರತಿಯೊಂದು ಕಂಪೇರ್ ಮಾಡಿದಾಗ ಶಮಿನೇ ಬೆಸ್ಟ್ ಅಂತಲೇ ಹೇಳ್ಬೋದು ಹೀಗಾಗಿ ಅವರು ಕಂಬ್ಯಾಕ್ ಮಾಡ್ಬೋದು ನನ್ನ ಪ್ರಕಾರ ಅವರು 5ನೇ ಟೆಸ್ಟ್ ಪಂದ್ಯಕ್ಕೆ ಬರಲ್ಲ ಇನ್ನೂ ಇಂಜುರಿ ಸಮಸ್ಯೆ ಇದೆ ಸೊ ಹೀಗಾಗಿ ಉಮೇಶ್ ಯಾದವ್ ಅವರೇ ಕಂಟಿನ್ಯೂ ಮಾಡ್ತಾರೆ ನೋಡಿದ್ರಲ್ಲ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇರಬೇಕು ಅಂತ ಯಾವ ಥರ ಇದೆ ಅಂತ ಹೇಳಿ ಸೊ ಇದರಲ್ಲಿ ಏನಾದರೂ ಪ್ರಮುಖ ಬದಲಾವಣೆ ಆಗಬೇಕಾ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾವ ಥರ ಪ್ಲೇಯಿಂಗ್ ಎಲೆವೆನ್ ಇರಬೇಕು ಹಾಗೆಯೇ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಬಟನ್ ವಿಡಿಯೋ ಕೆಳಗೆ ಎಲ್ಲರಿಗೂ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು